ಅವ್ರಿಗೆ ಏನಾದರೂ ಕೃತಜ್ಞತೆ ಅನ್ನೋದಿದ್ರೆ ಮೊದಲು ಅಲ್ಲಿ ನಡೀತಲ್ಲ ಹಿಂದೆ ಅದನ್ನ ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ, ಅದು ಡಾಕ್ಯುಮೆಂಟ್ ಇದ್ದಾವೆ, ಚರ್ಚೆ ಮಾಡಿ. ಡಿ ಕೆ ಶಿವಕುಮಾರ್ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡ್ಬೇಕು, ನನ್ನ ಮನೆ ಮುಂದೆ ಯಾಕೆ ಬರ್ತಾನೆ? ಆ ಕಾಂಗ್ರೆಸ್ನ ಪುಡಾರಿಗಳಿಗೆ ಇರ್ತೀರಿ, ನನ್ನ ಮುಂದೆ ಬಂದರೆ ಪ್ರತಿಭಟನೆ ಮಾಡಲಿಕ್ಕೆ ಯಾರವರು? ಏನು ನಂದೇನು ತಪ್ಪಿದೆ? ಮೊದಲು ಮಾಡಬೇಕಾಗಿರೋದು ಅವನ ಮಹಾನ್ ನಾಯಕ, ಅವನಲ್ಲ ಅಧ್ಯಕ್ಷ, ಅವನ ಮನೆ ಮುಂದೆ ಹೋಗ್ಬಿಟ್ಟು ಇದು ಮಾಡ್ಕೊಳ್ಳಿ. ನನ್ನ ಮನೆ ಮುಂದೆ ಉಪ್ಪು ತಿಂದು ಅವನು ನೀರು ಕುಡಿಲೇಬೇಕು. ತಪ್ಪು ಮಾಡಿರ್ತಕ್ಕಂಥವ್ರು ಕಾನೂನಿನಲ್ಲಿ ಆ ಒಂದು ಶಿಕ್ಷೆಗೆ ಒಳಗಾಗಲೇಬೇಕಾಗ್ತದೆ. ಇದು ಹೇಳಿದ್ದೇನೆ. ಇನ್ನು ಮುಂದಿನ ರಾಜಕಾರಣ ಇದೆಯಲ್ಲ, ಅದರ ಬಗ್ಗೆ ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ. ಹಲವಾರು ವಿಷಯಗಳಿದ್ದಾವೆ ಇದರಲ್ಲಿ, ಈ ವಿಷಯಗಳನ್ನು ಸುದೀರ್ಘವಾಗಿ ನಿಮ್ಮ ಮುಂದೆ ಇಡ್ತೇನೆ. ಏನಂದ್ರೆ ಇವತ್ತಿನ ಕೋರ್ ಕಮಿಟಿನಲ್ಲಿ ಇಲ್ಲಿ ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಏನಿದೆ, ಇಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ರಕ್ಷಣೆ, ಮಹಾನ್ ನಾಯಕರು ಕಾಂಗ್ರೆಸ್ನ ಮಹಾನ್ ನಾಯಕ ಕಾಂಗ್ರೆಸ್ನ ವರ್ಕರ್ಸ್ಗಳನ್ನು ಪ್ರತಿಭಟನೆ ಮಾಡಿಸಿರ್ತಕ್ಕಂಥದ್ದು ಇದೆಯಲ್ಲ, ಮಹಾನ್ ನಾಯಕರು ಕಾಂಗ್ರೆಸ್ ನಾಯಕರು ಮಹಿಳೆಯರಿಗೆ ಯಾವ ಮಟ್ಟದ ಗೌರವ ಕೊಟ್ಟಿದ್ದಾರೆ, ಆ ಮಹಿಳೆಯರ ಬದುಕನ್ನು ಯಾವ ರೀತಿ ಇವತ್ತು ಬೀದಿಗೆ ತಂದಿದ್ದಾರೆ, ಅದೆಲ್ಲವನ್ನ ಚರ್ಚೆ ಮಾಡಬೇಕಾಗಿದೆ. ಇಲ್ಲಿ ಪ್ರಶ್ನೆ ಇಲ್ಲಿಯ ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಪ್ರಮುಖ ಆರೋಪಿಯ ಸತ್ಯಾಸತ್ಯತೆ ಹೊರಗೆ ಬರತಕ್ಕಂಥದ್ದು ಒಂದು ಭಾಗ. ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಆಯಿತು, ಸರ್ಕ್ಯುಲೇಟ್ ಮಾಡಿದಂಥ ಮಹಾನ್ ನಾಯಕ ಯಾರು, ಯಾವ ಕಾರಣಕ್ಕೋಸ್ಕರವಾಗಿ ಅದನ್ನು ಸರ್ಕ್ಯುಲೇಟ್ ಮಾಡಿದ್ರು, ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ವಿಷಯಗಳೆಲ್ಲ ಗೊತ್ತಿತ್ತು. ಇದನ್ನ ಇಲ್ಲಿರ್ತಕ್ಕಂಥ ಪ್ರಶ್ನೆ ದೊಡ್ಡ ಅಪರಾಧ. ಇಲ್ಲಿ ಏನು ನೀವು ಎಸ್ ಐ ಟಿ ಕೊಟ್ಟಿದ್ದೀರಿ ಅದಕ್ಕಿಂತಲೂ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಯೂಟಿ ಸಿ ಎಮ್. ಅದರ ಬಗ್ಗೆ ಸುದೀರ್ಘವಾಗಿ ಎಲ್ಲ ವಿಷಯ ಹೇಳೋಣ, ಚರ್ಚೆ ಮಾಡೋಣ, ಸಮಾಧಾನವಾಗಿ ಚರ್ಚೆ ಮಾಡೋಣ. ನಾನಿಲ್ಲಿ ಪಲಾಯನವಾದ ಮಾಡೋವನಲ್ಲ.